और उससे मतलब बना के मतलब कट कट कर बंद कर कट ಶನಿವಾರ ದಿವಸ ಹೇಳಿದ್ರು ಸಾಹೇಬ್ರು ಒಂದ್ ಕಾರ್ಯಕ್ರಮ ಮಾಡ್ತೀವಿ ಸರ್, ಹಿಂಗೆ ರೈತರಿಗೆ ಅನುಕೂಲ ಆಗುವಂಗ ಮತ್ತೆ ಲೇಬರ್ನೆಲ್ಲ ಎಂಗೇಜ್ ಮಾಡ್ಕೊತೀವಿ ಅಂತ. ಯಾವ್ರಾಗಿ ಮಾಡೋಣ ಸರ್, ಇಂತಿಂತ ಕಡೆ ಕೆಲಸ ನಡೆದವ ಅಂತ ಹೇಳಿದೆ ನಾನು. ಇಲ್ಲ ಕಿರ್ಸೂರ್ ತಗೊಳ್ರಿ ಅಂದ್ರು. ಅದಕ್ಕೆ ನಾ ಮಾರನೇ ದಿವಸ ಐದಾರು ದಿವಸ ಸಂಜೆ ಮುಂದೆ ಬಂದಬಿಟ್ಟೆ ನಿಮ್ಮ. ಬಟ್ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ರಿ ಸರ್. ಇದನ್ನ ಏನು ಬರೀ ಎನ್ ಆರ್ ಜಿ ಅಷ್ಟೇ ಮಾಡಲಾರ್ದ, ಒಂದು 5 ವರ್ಷದ ಕಾರ್ಯಕ್ರಮ ಮಾಡ್ಕೊಂಡಿವಿ ಸರ್. ಈ ವರ್ಷ ಯಾರ ಒಟ್ಟು ಉಳಿದು ಅಂದ್ರೆ ಮುಂದಿನ ವರ್ಷ ಸಾಕೊಳಕ್ ಬರುವಂಗ ಮೇಡಮ್ ಅವ್ರದ್ದು ಸ್ಯಾಂಕ್ಷನ್ ತಗೋತೀವಿ ಸರ್. ತಗೊಂಡು ಇದನ್ನ ಒಟ್ಟ ಇಲ್ಲಿ 600 ಜನ ಲೇಬರ್ ಅದಾರ ಸರ್, 680 ಮಂದಿ ಅದಾರ ಸರ್. ಅವರಿಗೆ ಮಿನಿಮಮ್ ಅರ್ಧಕ್ಕರ್ಧ ಜನಕ್ಕೆ ಆದ್ರೂ ನಾವು ಕೆಲಸ ಕೊಡೋಣ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಟ್ಟಿವಿ ಸರ್. ಎಷ್ಟು ಸಾಧ್ಯ ಆಗ್ತದೆ ಒಟ್ಟು ಹಾಕ್ತೀವಿ ಸರ್. ಮುಂದೆ ನಿಂತು ಅಂದ್ರೆ ಜನವರಿ ಫೆಬ್ರವರಿ ಒಳಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಹೊಲ ಖಾಲಿ ಆದ್ವು ಅಂದ್ರೆ ನಿಮ್ ನಿಮ್ ಹೊಲಗಳಾಗ ಯಾವಾಗ ಕೇಳಿದ್ರು ಒಟ್ಟು ಹಾಕುವಂತ ವ್ಯವಸ್ಥೆ ಮಾಡೋದು. ಅದಕ್ಕೆ ಸಾಹೇಬ್ರು ನಿಮ್ ಊರ್ ಮೇಲೆ ಪ್ರೀತಿ ಇಟ್ಟಿರೋದಕ್ಕೆ, ನಿಮ್ ಮೇಲೆ ಭರವಸೆ ಇಟ್ಟಿರೋದಕ್ಕೆ ಈ ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಡ್ರಿ. ಯಾರು ಕೂಲಿ ಕಾರ್ಮಿಕರು ನಮ್ ಕೆಲಸ ಕ್ವಾಂಟಿಟಿ ಕೊಡ್ತೀವಿ ನಾವು. ಒಂದೊಂದು ಬ್ರಾಸ್ ಬರ್ಕೋತದ್ದು 15 ಫೂಟ್ ಉದ್ದ, 3 ಫೂಟ್ ಅಗಲ, 2 ಫೂಟ್ ಆಳ. ಇಷ್ಟು ಮಣ್ಣು ಕಡದು ಒಟ್ಟಿಗೆ ಹಾಕಿ ಒಟ್ಟು ಸಾಫ್ ಮಾಡಿ ಹೋಗ್ಬೇಕು. ಸಾಫ್ ಅಂದ್ರೆ ಡ್ರೆಸ್ಸಿಂಗ್ ಮಾಡ್ಬೇಕು. ಡ್ರೆಸ್ಸಿಂಗ್ ಮಾಡಿದ್ರೆ ನಿಮಗೆ 2 ಕೂಲಿ ಅಂತ ಆಗ್ತದೆ. ಅಂದ್ರೆ 200 275 ಒಬ್ಬೊಬ್ಬರಿಗೆ ಇಬ್ಬರು ಕೂಲಿ ಆಗ್ತದೆ, 550 ರೂಪಾಯಿ ಆಗ್ತದೆ. ಅದಕ್ಕೆ ಇದನ್ನ ಸದುಪಯೋಗ ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಹಾಗೂ DDಯವರು ಹಾಗೂ ಇಒ ಮತ್ತು AD ಮತ್ತು ನಮ್ಮ ಕಿರ್ಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮದ ಸಮಸ್ತ ಗ್ರಾಮಸ್ಥರು ಹಾಗೂ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಎಲ್ಲ ಕೂಲಿಕಾರರಿಗೆ ನನ್ನ ನಮಸ್ಕಾರಗಳು. ತುಂಬ ಖುಷಿಯಾಗುವಂಥ ವಿಷಯ ಏನಂದರೆ, ಸರ್ಕಾರದಿಂದ ಕರೋನಾ ಒಂದು ರೋಗದ ಹಿನ್ನೆಲೆಯಲ್ಲಿಯೂ ಕೂಡ ನಾವು ನಿಮಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಎಲ್ಲ ಕೆಲಸಗಳನ್ನು ಬಂದ್ ಮಾಡಿದೆ. ದುಡಿಯುವಂತಹ ಎಲ್ಲ ಜನ ಇನ್ನೂ ಮನೆಯಲ್ಲಿದ್ದಾರೆ, ತಮಗೆಲ್ಲ ಗೊತ್ತಿರಬಹುದು. ಕಳೆದ 2 ತಿಂಗಳಿಂದ ನಮಗೆ ಕೆಲಸ ಇಲ್ಲ ಅನ್ನೋಂಥ ಜನರ ಸಂಖ್ಯೆ ಏನು ಕಡಿಮೆ ಇಲ್ಲ. ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವಂತಹ ಕುಶಲಕರ್ಮಿಗಳೆಲ್ಲ, ಬಡಿಗೆ ಇರ್ಬೋದು, ಕಮ್ಮಾರ ಇರ್ಬೋದು, ಕುಮ್ಮಾರ ಇರ್ಬೋದು, ಅಥವಾ ಬೇರೆ ಬೇರೆ ಉದ್ಯೋಗಗಳನ್ನು ಎಲ್ಲನೂ ಬಂದ್ ಆಗಿತ್ತು. ಆದರೆ ದುಡಿಯುವ ಕೈಗಳಿಗೆ ಏನು ಕೆಲಸ ಅನ್ನುವಂಥ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಆಶಾದಾಯಕ ಕೆಲಸ ಇದೆ, ಅದನ್ನು ಬಂದ್ ಮಾಡಬಾರ್ದು ಅಂತ ಸರ್ಕಾರ ಮಾತ್ರ ನಿರ್ಧಾರ ತಗೊಂಡು ನಿಮಗೆಲ್ಲರಿಗೂ ನಾವು ಈ ಕರೋನಾ ರೋಗದ ಒಂದು ಸಂದರ್ಭದಲ್ಲಿ ಕೂಡ ನಿಮಗೆಲ್ಲರಿಗೂ ಕೆಲಸ ಕೊಡ್ತಾ ಇದ್ದೀವಿ. ಈ ಕೆಲಸದಿಂದ ನಮಗೆ ಏನು ಉಪಯೋಗ ಆಗಿದೆ ಅಂತ ಅನ್ನೋದಕ್ಕಿಂತನೂ ಈ ಕೆಲಸ ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕನ್ನೋದು ಕೂಡ ಅಷ್ಟೇ ಉಪಯೋಗ ಬರಬೇಕಾಗಿದೆ. ಹೆಚ್ಚಿನ ಜನರಿಗೆ ನಾವು ಸಾರ್ವಜನಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಏನೇನು ಕಾಮಗಾರಿಗಳಿದೆ ಅನ್ನೋದನ್ನು ನಾನು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಇಲ್ಲಿ ಶಾಸಕರಿಂದ ಒಂದು ಬದು ನಿರ್ಮಾಣದ ಒಂದು ಆಂದೋಲನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದರೆ ಈ ಬದು ನಿರ್ಮಾಣದ ಜೊತೆಗೆ ನಾವು ನಮ್ಮ ನಮ್ಮ ಗ್ರಾಮಗಳಲ್ಲಿ ಕೃಷಿ ಹೊಂಡಗಳನ್ನು ಅಂದರೆ ಫಾರ್ಮ್ ಪೌಂಡ್ಗಳನ್ನು ಪ್ರತಿಯೊಬ್ಬ ರೈತರು ತಮ್ಮ ಹೊಲದೊಳಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಅದರ ಜೊತೆಗೆ ನಿಮಗೆ ಈ ಬೋರ್ವೆಲ್ ಯಾರ್ದಾದ್ರೂ ಇದ್ರೆ ಬೋರ್ವೆಲ್ ರೀಚಾರ್ಜ್ ಫಿಟ್ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನಾವು ಯಾರಾದರೂ ತೋಟಗಾರಿಕೆ
ಬೆಳೆಗಳನ್ನು ಬೆಳಿತೀವಿ ಅಂದ್ರೆ ತೆಂಗು ಇರ್ಬೋದು, ಬಾಳೆ ಇರ್ಬೋದು, ದಾಳಿಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಪಪ್ಪಾಯಿ ಇರ್ಬೋದು, ಪೇರಲೆ ಹಣ್ಣು ಇರ್ಬೋದು, ಪ್ರತಿಯೊಂದು ಬೆಳೆಗಳಿಗೆ ನಾವು ಬೆಳೀಲಿಕ್ಕೆ ಸಹಾಯಧನವನ್ನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ನೀವೇನಾದರೂ ನಮ್ಮ ಸರ್ಕಾರದ ವಿವಿಧ ಯೋಜನೆಗಳು, ಬಸವಸ್ತಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ಆವಾಸ್ ಇರ್ಬೋದು, ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಈ ಯೋಜನೆಗಳಡಿಯಲ್ಲಿ ನಾವು ಮನೆಗಳನ್ನು ಏನಾದರೂ ಸ್ಯಾಂಕ್ಷನ್ ಆಗಿದ್ದರೆ 1.5 ಲಕ್ಷ ಏನು ಮನೆಗಳಿಗೆ ಬರ್ತದೆ. ಆ ಯೋಜನೆ ಜೊತೆಗೆ ನಾವು 23,000 ರೂಪಾಯಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಇನ್ನು ನಿಮ್ಮ ಮನೆಗಳಲ್ಲಿ ದನ ಕರು ಇತ್ತಂದರೆ ಮನೆಯಲ್ಲಿ ನಾವು ದನದ ಕೊಟ್ಟಿಗೆ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ SC ST ಆದರೆ 43,000 ಕೊಡ್ತೀವಿ. ಇದ್ರೆ ಕ್ಯಾಟಗರಿಯವರಾದರೆ 19,600 ರೂಪಾಯಿಗಳ ಒಂದು ಸಹಾಯಧನ ಇದರಲ್ಲಿ ಬರುತ್ತೆ. ಮನೆಯಲ್ಲಿ ಕಟ್ಕೋಬೋದು ಅಥವಾ ನಿಮ್ಮ ಜಮೀನಿನಲ್ಲಿ ಕೂಡ ನಾವು ದನದ ಕೊಟ್ಟಿಗೆಯನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಇದು ಎಷ್ಟು ಜನರಿಗೆ ಕೊಡ್ಬೋದು ಅದಕ್ಕೇನಾದರೂ ಟಾರ್ಗೆಟ್ ಇದೆಯಾ ಅಂತಂದರೆ ಖಂಡಿತ ಟಾರ್ಗೆಟ್ ಇಲ್ಲ. ನೀವು ಎಷ್ಟು ಜನ ಮುಂದೆ ಬಂದು ನಮಗೆ ಜಾಗ ಇದೆ, ನಾವು ಅಥವಾ ನಾವು ದನಕರು ಸಾಕ್ತಾ ಇದ್ದೀವಿ, ನಮಗೆ ಇದನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂದರೆ ಅಷ್ಟು ಜನರಿಗೆ ಕೊಡ್ತೀವಿ. ದನದ ಕಟ್ಟಿಗೆ ಜೊತೆಗೆ ಕುರಿ ಶೆಡ್ ಮಾಡ್ಕೋತೀವಿ ಅಂದರೆ ಕುರಿ ಶೆಡ್ಗೂ ಕೂಡ ನಾವು ಕೊಡ್ತೀವಿ. ಇನ್ನು ಈಗ ಬೇಸಿಗೆ ಇರೋದ್ರಿಂದ ಹೆಚ್ಚು ದನಕರುಗಳು ಇರುವಂಥ ಪ್ರದೇಶದಲ್ಲಿ ನಾವು ಗೋಕಟ್ಟೆಗಳನ್ನು ಕೂಡ ನಿರ್ಮಾಣ ಮಾಡ್ತೀವಿ, ಅಂದರೆ ದನಕರಿಗೆ ನೀರು ಕುಡಿಯಲಿಕ್ಕೆ. ಅದನ್ನು ರಸ್ತೆ ಬದಿಗಳಲ್ಲಿ ಸಾರ್ವಜನಿಕವಾದಂಥ ಅಥವಾ ನಮ್ಮ ಸರ್ಕಾರದ ಗೋಮಾಳ ಲ್ಯಾಂಡ್ ಇರ್ಬೋದು ಅಥವಾ ರಸ್ತೆ ಬರೆಯ ಇರುವಂತಹ ಖಾಲಿ ಜಾಗದಲ್ಲಿ ಕೂಡ ನಾವು ಗೋಮಾಳ ಗೋಕಟ್ಟೆ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಇದ್ರ ಜೊತೆಗೆ ಪ್ರತಿಯೊಬ್ಬ ರೈತರು ನಮಗೆ ಈಗ ಈ ಹಿಂದೆ ಏನು ಕೂಲಿ ಕೊಡ್ತಾ ಇದ್ವಿ 249 ರೂಪಾಯಿ, ಅದು ಈಗ 275 ರೂಪಾಯಿ ಆಗಿದೆ. ಪ್ರತಿಯೊಬ್ಬರಿಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಚ್ಚಿನ ಒಂದು ಸ್ಯಾಲ್ರಿ ಅಥವಾ ನಿಮ್ಮ ಸಂಬಳ ಹೆಚ್ಚಾಗಿದೆ. ಈ 275 ರೂಪಾಯಿ ಜೊತೆಗೆ 10 ರೂಪಾಯಿ ಕೂಡ ನಾವು ನಿಮ್ಮ ಏನು ಬುದ್ಧಿ ಸಲಿಕೆ ಏನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ನಾವು ಶಾರ್ಪ್ನಿಂಗ್ ಮಾಡಲಿಕ್ಕೆ ಅದಕ್ಕೂ ಕೂಡ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ಮತ್ತು 5 ಕಿಲೋಮೀಟರ್ಗಿಂತ ಜಾಸ್ತಿ ನೀವೇನಾದರೂ ನಿಮ್ಮ ಕೆಲಸದ ಸ್ಥಳದಿಂದ ಬೇರೆ ಊರಿಗೆ ಹೋಗಬೇಕಂದ್ರೆ ಅದಕ್ಕೂ ಕೂಡ ನಾವು ಬಸ್ ಚಾರ್ಜ್ ಕೊಡ್ತೀವಿ. 5 ಕಿಲೋಮೀಟರ್ಗಿಂತ ದೂರ ನಿಮ್ಮ ಊರಿನಿಂದ 5 ಕಿಲೋಮೀಟರ್ಗಿಂತ ನೀವು ದೂರ ಹೋದರೆ ಇನ್ನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಬೇರೆ ಯಾವುದೇ ಒಂದು ಪ್ರೈವೇಟ್ ಉದ್ಯೋಗ ಖಾಸಗಿ ಉದ್ಯೋಗದಲ್ಲಿ ಏನಾದರೂ ಕೆಲಸ ಮಾಡೋ ಟೈಮಲ್ಲಿ ಏನಾದರೂ ಬಿದ್ದರೆ ಪೆಟ್ಟಾದರೆ ಆಕಸ್ಮಿಕವಾಗಿ ಏನಾದರೂ ಆಕ್ಸಿಡೆಂಟ್ ಆದರೆ ಬೇರೆ ಕಡೆ ಏನೂ ಸಿಗಲ್ಲ. ನಮ್ಮಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿನೂ ಕೂಡ ನಿಮಗೆ ಪರಿಹಾರ ಧನ ಕೊಡಲಿಕ್ಕೆ ಇದೆ. 75,000 ನಾವು ಅವರಿಗೆ ಪರಿಹಾರ ಧನ ಕೊಡ್ತೀವಿ. ಆಕಸ್ಮಿಕವಾಗಿ ಕಣ್ಣು ಅಥವಾ ಒಂದೇನಾದರೂ ಅಂಗ ವಿಕಲತೆ ಉಂಟಾದರೆ 35,000 ಅಂದರೂ ಕೊಟ್ಟೇ ಕೊಡ್ತೀವಿ. ಇನ್ನು ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ಗಳಾದರೆ ನಿಮಗೇನಾದರೂ ಆರೋಗ್ಯದ ತೊಂದರೆ ಆದರೆ ನಮ್ಮ ಸರ್ಕಾರದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಂದು BPL ಕುಟುಂಬಗಳಿಗೆ 5 ಲಕ್ಷದವರೆಗೆ ಉಚಿತವಾದಂತಹ ಯಾವುದೇ ದೊಡ್ಡ ಆಪರೇಷನ್ ಇರ್ಬೋದು ಅದನ್ನು ಕೂಡ ಮಾಡ್ತಾರೆ. ಓನ್ಲಿ ತಿಂಗಳು ನೀವು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಈ ಒಂದು ರೋಗಕ್ಕೆ ಅಥವಾ ಈ ದೊಡ್ಡ ಯಾವುದಾದ್ರೂ ಹಾರ್ಟ್ ಆಪರೇಷನ್ ಇರ್ಬೋದು, ಕಿಡ್ನಿ ಆಪರೇಷನ್ ಇರ್ಬೋದು, ಈ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಲಭ್ಯ ಇಲ್ಲ, ಇಲ್ಲಿ ನೀವು ಇಂಥ ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಒಳ್ಳೆ ಒಳ್ಳೆ ಆಸ್ಪತ್ರೆ ಜೊತೆ ಸರ್ಕಾರದ ಒಂದು ಒಪ್ಪಂದ ಆಗಿದೆ. ಅಲ್ಲಿ ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಮಾಡಿಕೊಂಡ್ರು ಕೂಡ ಅದ್ರ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ದುಡಿಯುವಂಥ ಕೂಲಿ ಕಾರ್ಮಿಕರಿಗೆ ಆದ್ರೂ ಕೂಡ ಅಂದರೆ ಅಪಘಾತ ಇರ್ಬೋದು, ಅನಾಹುತ ಇರ್ಬೋದು, ನಿಮ್ಮ ಹೆಲ್ತ್ ಅಂತ ತಂದರೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸಮಸ್ಯೆ ಆದರೆ ಎಲ್ಲ ರೀತಿಯ ಸಮಸ್ಯೆಗೂ ಕೂಡ ಸರ್ಕಾರ ನಿಮ್ಮ ಜೊತೆಗಿರ್ತದೆ. ಪ್ರತಿ ಹಂತದಲ್ಲಿಯೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರತಿಯೊಬ್ಬ ಕೂಲಿಕಾರರ ಒಂದು ಸಮಸ್ಯೆಗಳನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಿದ್ರೆ ಅವರಿಗೂ ಕೂಡ ನಾವು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಜೊತೆಗೆ ನಮ್ಮಲ್ಲಿ ಉದ್ಯೋಗ ಲೈವ್ಲಿಹುಡ್ ಮಿಷನ್ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಅದು ಒಂದು ಸಂಘವನ್ನು ಮಾಡಿಕೊಂಡು ನೀವು ಮಹಿಳೆಯರೆಲ್ಲನೂ ಕೂಡ ನಿಮಗೆ ಸರ್ಕಾರದಿಂದ ಅದರ ಅಡಿಯಲ್ಲಿ ಕೂಡ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಕೆಲಸ ಮುಗೀತದೆ. ನಿಮಗೆಲ್ಲ ಗೊತ್ತಿರುವಂತೆ ಬೆಳಗ್ಗೆ ಬೇಗ ಬಂದುಬಿಡ್ತಾರೆ ಸರ್ ಇವರು. ಬೆಳಗ್ಗೆ ಬೇಗ ಬಂದು 1:30-2 ಗಂಟೆ ಅಂದರೆ ಈ ನಿಮಗೇನು ಈ ಬ್ರಾಸ್ ಲೆಕ್ಕದಲ್ಲಿ ಕೆಲಸ ಕೊಡ್ತಾರಲ್ಲ ಅದು ಮುಕ್ತಾಯ ಆಗುತ್ತೆ. ಆವಾಗ ನೀವು ಮಧ್ಯಾಹ್ನ ಮನೆಗೆ ಹೋಗಿ ನಿಮ್ಮ ಸ್ವಯಂ ಉದ್ಯೋಗಗಳನ್ನು ಮಾಡ್ಬೋದು. ನೀವು ಏನು ಅಂದರೆ ಅದರಲ್ಲಿ ಹೈನುಗಾರಿಕೆನೇ ಮಾಡ್ಬೋದು, ಅಥವಾ ನಾವು ಟೈಲರಿಂಗ್ ಅಂದರೆ ಅದನ್ನು ಮಾಡ್ಬೋದು, ಅಥವಾ ನಾವು ಯಾವುದಾದ್ರೂ ಕಿರಾಣಿ ಅಂಗಡಿ ಮನೇಲಿ ಇಟ್ಕೊಂಡು ನಡೆಸಿ ಅಂದರೆ ಅದು ಮಾಡ್ಬೋದು. ಇನ್ಕ್ಲೂಡಿಂಗ್ ನಾವು ಮನೇಲಿ ಕೂತ್ಕೊಂಡು ಕೌದಿ ಹೊಲಿತೀವಿ ಅಂತಂದ್ರೂ ಕೂಡ ಸರ್ಕಾರ ನಿಮಗೆ ಅದರಲ್ಲಿ ಸಾಲ ಕೊಡುತ್ತದೆ. ಒಂದು ಸಂಸ್ಥೆಗಳನ್ನು ನಾವು ಮಹಿಳಾ ಒಕ್ಕೂಟಗಳನ್ನು ರಚಿಸ್ತೀವಿ ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಡಿಯಲ್ಲಿ. ಒಂದು ಒಕ್ಕೂಟಕ್ಕೆ ನಾವು 75,000 ಕೊಡ್ತೀವಿ ಸರ್. ಹೆಚ್ಚಿನ ಒಂದು ಸಾಧನೆ ಮಾಡಿದವರಿಗೆ 5 ಲಕ್ಷದವರೆಗೆ ಇದರಲ್ಲಿ ನಾವು ದುಡ್ಡು ಕೊಡ್ತೀವಿ. ಅದು DCC ಬ್ಯಾಂಕಿಂದ ಸಾಲ ಕೊಡ್ತೀವಿ ಸರ್, 1% ದರದಲ್ಲಿ 5 ಲಕ್ಷದವರೆಗೆ. ಆದರೆ ಫಸ್ಟ್ ಸಂಘಗಳು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ 75,000 ರೂಪಾಯಿಗಳು ಸಿಗುತ್ತೆ.
सो उद्योग खात्री योजना अडियल्लि नानु सण्ण पुट्ट केलसगळन्नु हेळिदे इन्नु दोड्ड दोड्ड केलस अंद्रे नावु सामूहिकवादंत बाविगळु माड्कोबहुदु सर अंद्रे 5 ರಿಂದ 6 ರೈತರು ಕೂಡಿಕೊಂಡು ಎಲ್ಲರ ನಡುವೆ ಒಂದು ದೊಡ್ಡದು ಓಪನ್ ವೆಲ್ ಅಂದ್ರೆ ತೆರೆದ ಬಾವಿಗಳನ್ನು ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಆ ತರ ಬಾವಿ ಮಾಡ್ಕೊಂಡು ಅಲ್ಲೆಲ್ಲ ನೀವು ಪಂಪ್ ಸೆಟ್ ಹಚ್ಚಿಕೊಂಡು ನಿಮ್ಮ ನಿಮ್ಮ ಜಮೀನುಗಳಿಗೆ ನೀರು ತಗೋಬಹುದು ಅಂದ್ರೆ ಇವತ್ತು ನಾಳೆ ಹೆಚ್ಚು ಕಡಿಮೆ ಎಲ್ಲರೂ ಬೋರ್ವೆಲ್ ಕೊರಿಯಲಿಕ್ಕೆ ಹೋಗ್ತಾ ಇದ್ದಾರೆ ಬೋರ್ವೆಲ್ ಕೊರಿಯೋದ್ರಿಂದ ನಮ್ಮ ವಾಟರ್ ಟೇಬಲ್ ಏನು ನೀರಿನ ಅಂತರ್ಜಲ ಮಟ್ಟ ಬಹಳ ಕುಸಿದಿದೆ ಎಲ್ಲ ಕಡೆ ಜಾಸ್ತಿ ಬೋರ್ ಬರ್ತಾ ಇಲ್ಲ ನಿಮಗೂ ಗೊತ್ತಿದೆ ಅದಕ್ಕೆ ನಾವು ಆ ತರ ಓಪನ್ ವೆಲ್ ಗೆ ನೀವು ಯಾರಾದರೂ ಇಷ್ಟಪಟ್ಟಲ್ಲಿ ನಾವು ಅದನ್ನು ಕೂಡ ಅದಕ್ಕೆ ಯಾವುದೇ ವೆಚ್ಚದ ಮಿತಿ ಇಲ್ಲ ಸರ್ ನೀವು ಎಷ್ಟು 10 ಲಕ್ಷ ಬಾವಿ ಖರ್ಚಾಗಬಹುದು 15 ಲಕ್ಷ ಆಗಬಹುದು 20 ಲಕ್ಷ ಆಗಬಹುದು ನೀವು ಒಂದು 5-6 ಜನ ರೈತರು ಮನಸ್ ಮಾಡಿ ಇಂತ ಒಂದು ಪ್ಲೇಸ್ ಕಾಮನ್ ಆಗಿ ನೀವು ಐಡೆಂಟಿಫೈ ಮಾಡಿ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಾವಲ್ಲಿ ತೆರೆದ ಬಾವಿಗಳನ್ನು ಕೂಡ ನಾವು ತಗೊಳ್ಳಕ್ಕೆ ಅವಕಾಶ ಇದೆ ಹೆಚ್ಚಿನ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ಸರ್ಕಾರದ ಯಾವುದೇ ಒಂದು ಕಚೇರಿ ಇರಬಹುದು ಶಾಲೆಗಳು ಇರಬಹುದು ಅಲ್ಲೆಲ್ಲ ನಾವು ಶೌಚಾಲಯಗಳು ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ ಕೊರೋನಾ ರೋಗದ ಹಿನ್ನೆಲೆಯಲ್ಲಿ ಗುಂಪು ಗುಂಪಾಗಿ ಕೆಲಸ ಮಾಡಬಾರದು ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಈ ಬದು ನಿರ್ಮಾಣದಲ್ಲೆಲ್ಲ ದೂರ ದೂರಾಗಿ ನಿಂತು ಕೆಲಸ ಮಾಡಲಿಕ್ಕೆ ಇದೆ ಸರ್ ಇನ್ನು ನಿಮ್ಮ ಊರಿನ ರಸ್ತೆಗಳಿದೆ ಅಲ್ಲ ಊರಿನ ರಸ್ತೆಗಳಲ್ಲಿ ರಸ್ತೆ ಪಕ್ಕದಲ್ಲಿ ಈಗ ನಾವು ಬಂದ್ವಿ ರಸ್ತೆ ಇರ್ಸೂರಿಂದ ಈ ಹೊಲಕ್ಕೆ ಬಂದ್ವಿ ಅಥವಾ ಮುಂದೆ ಹೋಗ್ತೇವೆ ರಸ್ತೆ ಬದಿಯಲ್ಲಿ ನಾವು ಅರಣ್ಯ ಇಲಾಖೆ ವತಿಯಿಂದ ಗಿಡಗಳನ್ನು ನೆಡುವಂಥ ಕೆಲಸ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ನೀವು ಗ್ರಾಮಸ್ಥರು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಇನ್ನು ಊರು ಒಳಗಡೆ ನಾವು ಒಳ್ಳೆಯ ಕ್ವಾಲಿಟಿದು ನಾವು ಸಿಮೆಂಟ್ ರೋಡ್ ಮಾಡ್ತೀವಿ ಅಂದರೆ ಸಿ ಸಿ ರೋಡ್ ಮಾಡ್ತೀವಿ ಕಾಂಕ್ರೀಟ್ ರೋಡ್ ಮಾಡ್ತೀವಿ ಅಂದರೂ ಕೂಡ ನಮಗೆ ಅವಕಾಶ ಇದೆ ಇನ್ನು ಹೊಲಗಳಿಗೆ ನಮ್ಮ ಹೊಲ ನಮ್ಮ ದಾರಿ ಅಂತ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಜಮೀನುಗಳಿಗೆ ರಸ್ತೆ ಇಲ್ಲ ಅಂತ ತಂದರೆ ಆ ರಸ್ತೆ ಮಾಡುವಂಥ ಕೆಲಸ ಕೂಡ ನಮಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ ರಸ್ತೆದು ಹೇಳಿದೆ ಊರೊಳಗೆ ನಮ್ಮ ಕಾಂಕ್ರೀಟ್ ಸಿಮೆಂಟದ್ದು ಹೇಳಿದೆ ನಿಮ್ಮ ಶಾಲೆಗಳಿದೆ ನಿಮ್ಮ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಲಿಕ್ಕಿದೆ ಅದರ ಜೊತೆಗೆ ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ಮಾಡ್ಕೊಳ್ಳಿಕ್ಕಿದೆ ಜಮೀನಿನ ಪ್ರಶ್ನೆ ಬಂದರೆ ಜಮೀನಲ್ಲಿ ಬೆಳೆಯುತ್ತಿರುವಂಥ ಅನೇಕ ರೀತಿಯ ಎಲ್ಲ ರೀತಿಯ ತೋಟಗಾರಿಕಾ ಬೆಳೆಗಳಿಗೆ ನಾವು ಸಹಾಯಧನ ಕೊಡ್ತೀವಿ ಇನ್ನು ಹೊಲಕ್ಕೆ ಒಡ್ಡ ಹಾಕೊಳ್ಳಿಕ್ಕೆ ಕೊಡ್ತೀವಿ ಹೊಲದಲ್ಲಿ ಬಾವಿ ತೋಡಲಿಕ್ಕೆ ಕೊಡ್ತೀವಿ ಈಗಾಗಲೇ ಬೋರ್ವೆಲ್ ಇದ್ದರೆ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಕೊಡಲಿಕ್ಕೆ ಕೊಡ್ತೀವಿ ಇದು ನಾವು ಇಷ್ಟೇ ಜನ ಅಷ್ಟೇ ಜನ ಅಂತ ವಿಚಾರ ಮಾಡಬೇಕಾಗಿಲ್ಲ ಇನ್ನು ನಾವು ಯಾರಲ್ಲಿ ಹೇಳಬೇಕು ಯಾರಿಗೆ ಅರ್ಜಿ ಕೊಡಬೇಕು ನೀವೆಲ್ಲ ಹೇಳಿದ್ರೆ ಮೇಡಮ್ ಯಾರಿಗೆ ಅರ್ಜಿ ಕೊಡಬೇಕು ಅಂತ ನಿಮಗೆ ಪ್ರಶ್ನೆ ಇದ್ದರೆ ನೀವು ಗ್ರಾಮ ಪಂಚಾಯತಿಗೆ ಕೊಡ್ಬೋದು ಇಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಬದು ನಿರ್ಮಾಣಕ್ಕೆ ಬಗ್ಗೆ ಅವರಿಗೆ ಕೊಡ್ಬೋದು ಯಾವುದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಡಿ ಅವರ ಆಫೀಸಿಗೆ ಬಂದು ಕೊಡೋಕ್ಕಾಗಲ್ರಿ ಅಂದರೆ ನೀವು ಗ್ರಾಮ ಪಂಚಾಯತಿಯಲ್ಲಿ ಕೊಡಿ ಅಥವಾ ನಿಮ್ಮ ಕೆಳಗೆ ಸಹಾಯಕ ಯಾರು ಇರ್ತಾರೆ ಹಾಂ ಅವರಿಗೆ ಕೊಡ್ಬೋದು ಅಥವಾ ಇಒ ತಾಲೂಕು ಪಂಚಾಯತಿಗೆ ಕೊಡ್ಬೋದು ಇಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಕೊಡ್ಬೋದು ಅಪ್ಲಿಕೇಶನ್ ಎಲ್ಲೇ ಕೊಟ್ಟರು ಕೂಡ ನಿಮ್ಮ ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ತೀವಿ ಒಂದು ಇನ್ನು ಹಂಗಂದ್ರೆ ಅರ್ಜಿ ಯಾವಾಗ ಕೊಡ್ಬೋದು ಅಂತ ಅದಕ್ಕೇನಾದ್ರು ಹಾಂ ಅರ್ಜಿ ಯಾವಾಗ ಕೊಡ್ಬೋದು ಅಂದರೆ ಅರ್ಜಿ ಕೊಡಲಿಕ್ಕೆ ಯಾವುದೇ ಒಂದು ಕಾಲಮಿತಿ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆ ನನಗೆ ಇವತ್ತು ಗೊತ್ತಾಯ್ತು ರೀ ಮತ್ತು ಡೇಟ್ ಮುಗಿದೋದೇನೋ ಹೆಂಗೆ ಕೊಡಬೇಕು ಅನ್ನೋಂಥ ಪ್ರಶ್ನೆ ಇಲ್ಲ ನಿಮಗೆ ಇವತ್ತು ಗೊತ್ತಾದರೆ ನೀವು ಇವತ್ತೇ ಕೊಡ್ಬೋದು ನಿಮ್ಮದೊಂದು ಆರ್ ಟಿ ಸಿ ಉತ್ತಾರ ಹಚ್ಚಿ ನಮ್ಮ ಸರ್ವೆ ನಂಬರ್ ಎಷ್ಟೆಷ್ಟಿದೆ ನನ್ನ ಹೊಲಕ್ಕೆ ನಾವು ಈ ಥರ ಓಡ್ ನಿರ್ಮಾಣ ಮಾಡ್ಕೋಬೇಕಂತಿದ್ದೀನಿ ನನಗೆ ಅವಕಾಶ ಕಲ್ಪಿಸಿಕೊಡಿ ಅಂದರೆ ಖಂಡಿತ ನಾವು ಅವರನ್ನು ಪರಿಗಣಿಸ್ತೀವಿ ಇನ್ನು ಯಾರು ಗ್ರಾಮ ಪಂಚಾಯತಿಗೆ ಬಂದು ಕೊಡಲಿಕ್ಕಾಗಲ್ಲ ಅವರಿಗೆ ಆನ್ಲೈನಲ್ಲಿ ಎಲ್ಲರ ಕೈಯಲ್ಲಿ ಹೆಚ್ಚು ಕಡಿಮೆ ಎಲ್ಲರದು ಈ ಥರ ಒಂದು ಸ್ಮಾರ್ಟ್ ಮೊಬೈಲ್ ಇದೆ ಅದರಲ್ಲಿ ಕೂಡ ಕಾಯಕ ಮಿತ್ರ ಅನ್ನುವಂಥ ಒಂದು ಆ್ಯಪ್ ನಾವು ಗೂಗಲಲ್ಲಿ ಹೋದರೆ ಕಾಯಕ ಮಿತ್ರ ಬರ್ತದೆ ಅಲ್ಲಿ ಹೋದರೆ ನಿಮ್ಮ ಹೆಸರು ಬ್ಯಾಂಕ್ ಖಾತೆ ಸಂಖ್ಯೆ ಆಧಾರ ಸಂಖ್ಯೆ ಹೆಸರು ಬ್ಯಾಂಕ್ ಖಾತೆ ಆಧಾರ ಸಂಖ್ಯೆ ನಮೂದು ಮಾಡಿ ನಿಮ್ಮ ವಿಳಾಸ ಬರೆದು ಆನ್ಲೈನ್ನಲ್ಲಿ ಕೂಡ ನೀವು ಉದ್ಯೋಗ ಖಾತ್ರಿ ಯೋಜನೆಗೆ ಅಪ್ಲೈ ಮಾಡಿದರೆ ನಾವು ಉದ್ಯೋಗ ಖಾತ್ರಿ ಕಾರ್ಡ್ ಕೊಡ್ತೀವಿ ಕೆಲಸ ಕೆಲಸ ಈಗೇನು ಬಂದಿದ್ದಾರಲ್ಲ ಇವರೆಲ್ಲರ ಹತ್ರ ಉದ್ಯೋಗ ಖಾತ್ರಿ ಒಂದು ಚೀಟಿ ಇದೆ ಇನ್ನು ಈ ಉದ್ಯೋಗ ಖಾತ್ರಿ ಚೀಟಿಗೆ ನಾವು ಅಪ್ಲೈ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ನಮಗೆ ಅರ್ಜಿ ಕೊಡ್ಬೋದು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದ್ದರೆ ಅವತ್ತಿನ ದಿನವೂ ಸಿಗುತ್ತೆ ಅದಕ್ಕೆ ಕಾಲಾವಕಾಶ ಏನೂ ಬೇಕಾಗಿಲ್ಲ ನಮಗೆ ಅರ್ಜಿ ಕೊಟ್ಟ ಒಂದು ಅರ್ಧ ಗಂಟೆಯಲ್ಲಿ ಅದು ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಅವತ್ತೇನಾದರೂ ಸರ್ಕಾರಿ ಕೆಲಸದಲ್ಲಿ ಪಿ ಡಿ ಒ ಗಿಡೋ ಹೊರಗೆ ಹೋಗಿದ್ರೆ ಕೆಲಸ ಇದ್ರೆ ಅಂತಂದರೆ ವೆರಿ ನೆಕ್ಸ್ಟ್ ಡೇ ಈಗಂತೂ ನಾವು ಯಾವುದೇ ಪಿ ಡಿ ಒಗಳಿಗೆ ತಾಲೂಕು ಪಂಚಾಯತಿ ಸಭೆಗಾಗಲಿ ಜಿಲ್ಲಾ ಪಂಚಾಯತಿ ಸಭೆಗಾಗಲಿ ಕರೀತಾ ಇಲ್ಲ ತಮಗೆಲ್ಲ ಗೊತ್ತಿರುವಂತೆ ಕೊರೋನಾ ರೋಗದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೆ ನಾವು ಪಂಚಾಯಿತಿ ಮಟ್ಟದಲ್ಲಿ ಇದ್ದು ಕೆಲಸ ಮಾಡಲಿಕ್ಕೆ ಹೇಳಿದ್ದೀವಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಅಥವಾ ಒಂದೇ ದಿವಸ ಬೆಳಗ್ಗೆ ಮಾಡಿದರೆ ಸಾಯಂಕಾಲವರೆಗೆ ನಾವು ನಿಮಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ
उद्योग चीटी उद्योग चीटी तक तम तम हल्दी तब के जमीन के अकौंट ऐन केस निम अकौंटे दुड ने जमा आगत मत साली ना करदू सही मास्को निम्हे दुड को प्रश्न बरूद नेर जमा आगत इन इवे नमें उद्योग खातरी योजना एर सवि हद्लू हद्ल हत इपत् साल सुमार अमौंट नमें मटीरियल वेच अगर नहीं खरीदी सिमेंट इबू कल मन के स्वल्प पेमेंट पेंडिंग अदू कूड़ा रिलीज आगे सर निन्े नमें आदेश बंद इवतु हल्ले पेमेंट कूड़ा क्लियर आगते इन केवर पावती बंद अंतर समस्या अब कूड़ा क्लियर आगते अब केंद्र सरकार दुड्डू बिगड़ आगे इन नम होली पकली नमगेन सरकारी जमीन नाला बधु इतने अल्ली निंतोल्के नमेंगे बधु निर्माण जो चेक डैम कूड़ा अवकाश है चेक डैम नमें बेसली नम जमीन बड़े वणगद कूड़ा अवकाश है सुमार योजने नम उद्योग खातरी योजन अरे इमें दुडियो कई केस अस्टेल यार नमें केस बेतार आलस जो आस्ति सृजने असस् क्रियेशन अंत हेल्ती अरे नम होल बंद आस्तू आगते नन बिड़ती नन केस निम्बली वोट हाकड़े निम्ग रोक को निम्बल वोटूती गल अंदर निम्बल आस्ती आयु जो निम्हे दुड़ी के वो केस इष्टे योजने उद्योग खातरी योजन इमदे कलपवृक्ष योजने आगे सन्मान शासक कार्यक्रम के चालने को नम्बर खुशी विषय याकंद्रे भाला प्रगतिपर चिंतम ऐन हेतार अद विषय भालास्ट कड़े तम मुखातर सहिति इडी तलूक हादसे नम तूक बगलकोटे तालूक अटीस्ट मादरी तालूक आगे विचार माती सर वालूक अरे होबलो अथवा पंचायतो याकंद्रे किसूर तमे गली लोकसभा सदस्य मादरी ग्राम कूड़ा आय्के ग्राम कूड़ा आगे मादरी ग्राम इतने सन्मान्य लोकसभा सदस्य सो अदे ऊर तुम प्रतियो रईतरू नम्बेलू नम हल्दी बदमाकोती अरे खंडित मोड़ी अदे ना सण रईत अति सण रईत दुड रईत अंत ना क्लासिफिकेशन नहीं भाला जमीन ना प्रतियोगू नाकोड़ी रैतरी अनुकूल आगद खंडित ना यदे मानदंडू कवकाश ना खंडित योजना उपयोग तक वो मादरिया ग्राम पंचायती अथवा मादरिया तालूकु नाते वो कार्यक्रम एनि निमरेवे निम संबंधिक गतिरवे उद्योग खातरी योजने बेहतर नमगे सारी कोरोना रोग हिन्दली वेहिकल बंद गला वेहिकल बंद पोल्यूशन बंद मानसून भाला बेग बंद वातावरण क्रियेट आगे सारी प्रति बारी भाला वे मा आते हवामान इलाके वरदी है सो अदे वे मा आगोद्रोले जमीन रैतरी बदुन्क्रे कांपौंड्रे नमेलू नहीं शेखरणेक वे वो बड़े ना मुद्दे दिन एक्सपेक्ट अदे सरकार महत्व कार्यक्रम जो रैतरी तुम अनुकूल आगो कार्यक्रम इतने कार्यक्रम भागवेलू सन्मान्य शासक नानू नड़ धन्यवाद हेतनी सर हेच्ची वो तवेनू कार्यक्रम चालने को रीतिया हूँ कार्यक्रम नम तूकिन के ना कूड़ा तम जो इलाके टीम श्रमस्ती सर हेच्ची केस नमकू कूड़ा सरकार डैरे बंद सर प्रति ग्रामीण कनिष्ठ ईद जन तक अंतर सर ना एलू तक निन्े नान सभे सर मादरी ग्राम के अद्क तवेलू सहकार नानुस्तानी।